मिथ्य प्रतिबिंब इवेमूर व्यत सत्य प्रतिबिंब परदे मेले पड़ेबू परदे मेले पड़ी साध्य मिथ्य प्रतिबिंब नेक्स्ट सत्य प्रतिबिंब नेर प्रतिबिंबे तले के प्रतिबिंबे नेक्स्ट बेकिन एला किरण प्रतिफल अथवा वक्रीभवन नर संगम बिंदु वस्तु प्रतिबिंब उंटे उंटादे का परागस्पर्श निषेचन इतक व्यत्यास नोड़ ಹೂವಿನ ಪರಾಗರೇಣುಗಳು ಶಲಕಾಗ್ರದ ಸಂಪರ್ಕಕ್ಕೆ ಬರುವ ಕ್ರಿಯೆ ಇಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗವಾಗತಕ್ಕಂತ ಕ್ರಿಯೆ ನೆಕ್ಸ್ಟ್ ಪರಾಗಸ್ಪರ್ಶದಲ್ಲಿ ಇದು ಕೇವಲ ಸಸ್ಯಗಳಲ್ಲಿ ಮಾತ್ರ ಕಂಡುಬರುತ್ತದೆ ನಿಶೇಷನ ಇದು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದ್ರೆ ನವೀಕರಿಸಲಾಗುವ ಶಕ್ತಿ ಆಕರಗಳು ಮತ್ತು ನವೀಕರಿಸಲಾಗದ ಶಕ್ತಿ ಆಕರಗಳು ನವೀಕರಿಸತಕ್ಕಂತ ಶಕ್ತಿ ಆಕರಗಳು ಮುಗಿದು ಹೋಗದ ಸಂಪನ್ಮೂಲಗಳು ಇವುಗಳು ಮುಗಿದು ಹೋಗತಕ್ಕಂತ ಸಂಪನ್ಮೂಲಗಳು ಇವು ಮಾಲಿನ್ಯವಾಗುವುದಿಲ್ಲ ಇವು ಮಾಲಿನ್ಯವಾಗುತ್ತವೆ ನಮ್ಮ ಜೀವಿತಾವಧಿಯಲ್ಲಿ ಮರಳಿ ಇವುಗಳನ್ನು ಪಡೆಯಬಹುದು ಆದರೆ ನಮ್ಮ ಜೀವಿತಾವಧಿಯಲ್ಲಿ ಮರಳಿ ಪಡೆಯಲು ಇವುಗಳನ್ನು ಸಾಧ್ಯವಿಲ್ಲ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದಲು ಇವುಗಳನ್ನು ಮರಳಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಇನ್ನು ರಕ್ತ ಮತ್ತು ದುಗ್ಧ ರಸಕ್ಕೆ ಇರತಕ್ಕಂತ ವ್ಯತ್ಯಾಸ ನೋಡೋಣ ಕೆಂಪು ರಕ್ತ ಕಣಗಳನ್ನು ಹೊಂದಿದ್ದು ಕೆಂಪು ಬಣ್ಣದಲ್ಲಿದೆ ದುಗ್ಧ ರಸವು ಬಿಳಿ ರಕ್ತ ಕಣಗಳನ್ನು ಹೊಂದಿದ್ದು ಬಣ್ಣರಹಿತವಾಗಿದೆ ಇನ್ನು ರಕ್ತ ಪೋಷಕಾಂಶಗಳು ಮತ್ತು ಆಕ್ಸಿಜನ್ ಅನ್ನು ಸಾಗಿಸಲು ಸಹಕಾರಿಯಾಗಿದೆ ಆದರೆ ದುಗ್ಧ ರಸ ರೋಗಾಣುಗಳ ವಿರುದ್ಧ ಹೋರಾಡಲು ಸಹಕಾರಿಯಾಗಿದೆ ಆಮ್ಲ ಮತ್ತು ಪ್ರತ್ಯಾಮ್ಲ ಆಮ್ಲ ಹುಳಿ ರುಚಿ ಹೊಂದಿದೆ ಪ್ರತ್ಯಾಮ್ಲ ಕಹಿ ರುಚಿ ಹೊಂದಿದೆ ಆಮ್ಲವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಆದರೆ ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಆಮ್ಲ ನೀರಿನಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುತ್ತದೆ ಇದು ಅಯಾನುಗಳನ್ನು ಉಂಟು ಮಾಡುತ್ತದೆ ಇನ್ನು ಆಮ್ಲದ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಪ್ರತ್ಯಾಮ್ಲದ ಪಿ ಎಚ್ ಮೌಲ್ಯ 7ಕ್ಕಿಂತ ಜಾಸ್ತಿ ಇರುತ್ತೆ ಆಮ್ಲಕ್ಕೆ ಉದಾಹರಣೆ ಎಚ್ ಸಿ ಎಲ್ ಎಚ್ ಟು ಎಸ್ ಒ ಫೋರ್ ಇನ್ನು ಪ್ರತ್ಯಾಮ್ಲಕ್ಕೆ ಎನ್ ಎ ಒ ಎಚ್ ಕೆ ಒ ಎಚ್ ಇನ್ನು ನಶಿಸುವಿಕೆ ಮತ್ತು ಕಮಟುವಿಕೆ ನಡುವೆ ಇರತಕ್ಕಂಥ ವ್ಯತ್ಯಾಸ ಲೋಹದ ವಸ್ತುಗಳು ತೇವಾಂಶ ಇತರ ಆಮ್ಲಗಳೊಂದಿಗೆ ವರ್ತಿಸಿ ಹಾಳಾಗಿ ಹೋಗ್ತವೆ ಇದು ನಶಿಸುವಿಕೆ ಗಾಳಿಗೆ ತೆರೆದಿಟ್ಟ ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣಗೊಂಡು ಕೆಟ್ಟ ವಾಸನೆ ಬರ್ತವೆ ಇದನ್ನು ನಾವು ಕೆಮಟುವಿಕೆ ಅಂತೀವಿ ಉದಾಹರಣೆಗೆ ನಶಿಸುವಿಕೆ ಉದಾಹರಣೆ ಕಬ್ಬಿನ ತುಕ್ಕು ಹಿಡಿದು ಹಾಳಾಗಿ ಹೋಗೋದು ಇನ್ನು ಕೆಮಟುವಿಕೆಯಲ್ಲಿ ಎಣ್ಣೆಗಳು ಕೆಮಟು ವಾಸನೆ ಬರ್ತಕ್ಕಂಥದ್ದು ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಇರುತ್ತವೆ ಮತ್ತು ಅಪರ್ಯಾಪ್ತಗಳು ಕಾರ್ಬನ್ ಪರಮಾಣುಗಳ ನಡುವಿನ ದ್ವಿ ಅಥವಾ ತ್ರಿಬಂಧ ಇರುತ್ತದೆ ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿರುತ್ತವೆ ಮತ್ತು ಇವುಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಉರಿದಾಗ ಸ್ವಚ್ಛವಾಗಿರ್ತಕ್ಕಂಥ ಜ್ವಾಲೆ ಉಂಟು ಮಾಡ್ತವೆ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಉರಿದಾಗ ಹಳದಿ ಜ್ವಾಲೆ ಉಂಟಾಗುತ್ತವೆ ನಂತರದ ವ್ಯತ್ಯಾಸ ರೋಧಕಗಳ ಸರಣಿ ಜೋಡಣೆ ರೋಧಕಗಳ ಸಮಾಂತರ ಜೋಡಣೆ ರೋಧಕಗಳ ಸರಣಿ ಜೋಡಣೆ ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರ್ತದೆ ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರೋದಿಲ್ಲ ಇಲ್ಲಿ ಬಲ್ಬ್ನ ಪ್ರಕಾಶಮಾನತೆ ಕಡಿಮೆ ಇಲ್ಲಿ ಪ್ರಕಾಶಮಾನತೆ ಹೆಚ್ಚು ಈ ಕಡೆ ಒಟ್ಟು ರೋಧ ಹೆಚ್ಚು ಒಟ್ಟು ರೋಧ ಕಡಿಮೆ ಒಂದು ಘಟಕ ವಿಫಲಾದರೆ ಮಂಡಲ ಉರಿಯುತ್ತದೆ ಒಂದು ಘಟಕ ವಿಫಲವಾದರೂ ಮಂಡಲ ಉರಿಯೋದಿಲ್ಲ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಯ ವ್ಯತ್ಯಾಸಗಳನ್ನು ನೋಡೋಣ ಅಂತರುಷ್ಣಕ ಕ್ರಿಯೆ ಉಷ್ಣವನ್ನು ಹೀರಿಕೊಳ್ಳುವ ಕ್ರಿಯೆಯಾಗಿದೆ ಇದು ಉಷ್ಣವನ್ನು ಬಿಡುಗಡೆ ಮಾಡತಕ್ಕಂಥ ಕ್ರಿಯೆಯಾಗಿದೆ ಇಲ್ಲಿ ವಿಭಜನ ಕ್ರಿಯೆಗಳು ಅಂತರುಷ್ಣಕ ಇಲ್ಲಿ ಸಂಯೋಗ ಕ್ರಿಯೆಗಳು ಬಹಿರುಷ್ಣಕ ಉದಾಹರಣೆಗೆ ಸಿ ಎ ಸಿ ಒ ತ್ರೀ ಸಿ ಎ ಒ ಪ್ಲಸ್ ಒ ಸಿ ಒ ಟು ಈ ಕಡೆ ಉದಾಹರಣೆಗೆ ಸಿ ಎಚ್ ಫೋರ್ ಪ್ಲಸ್ ಒ ಟು ಇಸ್ ಈಕ್ವಲ್ ಟು ಸಿ ಒ ಟು ಪ್ಲಸ್ ಎಚ್ ಟು ಒ ಇನ್ನು ಏಕತಳೀಕರಣ ಮತ್ತು ದ್ವಿತಳೀಕರಣ ಏಕತಳೀಕರಣ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ವಿಭಿನ್ನ ಸಸ್ಯಗಳನ್ನು ಅಡ್ಡಹಾಯಿಸುವ ಕ್ರಿಯೆ ಎರಡು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ವಿಭಿನ್ನ ಸಸ್ಯಗಳನ್ನು ಅಡ್ಡಹಾಯಿಸುವ ಕ್ರಿಯೆಯಾಗಿದೆ ಇನ್ನು ಏಕತಳೀಕರಣದಲ್ಲಿ ರಚನಾನುರೂಪಿ ಅಂಗಗಳು ಕಾರ್ಯಾನುರೂಪಿ ಅಂಗಗಳು ರಚನಾನುರೂಪಿ ಅಂಗಗಳು ಮೂಲ ವಿನ್ಯಾಸ ಒಂದೇ ಆಗಿದ್ದು ಮಾಡುವ ಕಾರ್ಯ ಬೇರೆ ಬೇರೆಯಾಗಿದೆ ಕಾರ್ಯಾನುರೂಪಿ ಅಂಗಗಳು ಮಾಡುವ ಕೆಲಸ ಒಂದೇ ಆಗಿದ್ದು ಮೂಲ ವಿನ್ಯಾಸ ಬೇರೆ ಬೇರೆ
ಈ ಕಡೆ ಉದಾಹರಣೆಗೆ ಹಕ್ಕಿ ಸರಿಸೃಪ ಉಭಯವಾಸಿಗಳಲ್ಲಿನ ಕಾಲುಗಳು, ಕಾರ್ಯಾಂಗರೂಪಿ ಅಂಗಗಳು ಹಕ್ಕಿಯ ರೆಕ್ಕೆಗಳು, ಬಾವಲಿಯ ರೆಕ್ಕೆಗಳು. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸ ಅಂತ ಹೇಳಿದರೆ ಕ್ಸೈಲಮ್ ಮತ್ತು ಪ್ಲೋಯಮ್. ಕ್ಸೈಲಮ್ ನೀರು ಮತ್ತು ಲವಣಗಳನ್ನು ಈ ಗಿಡಗಳಿಗೆ ಸಾಗಿಸಿದರೆ ಪ್ಲೋಯಮ್ ಆಹಾರವನ್ನು ಸಾಗಿಸ್ತದೆ. ಇನ್ನು ಕ್ಸೈಲಮ್ ನೀರು ಮತ್ತು ಲವಣಗಳನ್ನು ಬೇರಿನಿಂದ ಹೀರಿ ಸಸ್ಯದ ಭಾಗಗಳಿಗೆ ಸಾಗಿಸಲಾಗ್ತದೆ. ಇನ್ನು ಪ್ಲೋಯಮ್ ಎಲೆಗಳಿಂದ ತಯಾರಾದ ಆಹಾರವನ್ನು ಸಸ್ಯದ ಭಾಗಗಳಿಗೆ ಸಾಗಿಸುತ್ತದೆ. ಸ್ವಪೋಷಕಗಳು ಮತ್ತು ಪರಪೋಷಕಗಳ ವ್ಯತ್ಯಾಸ ನೋಡೋಣ. ಸ್ವಪೋಷಕಗಳು ತಾವೇ ಆಹಾರ ತಯಾರಿಸಿಕೊಳ್ಳುತ್ತವೆ ಮತ್ತು ಪರಪೋಷಕಗಳು ತಾವೇ ಆಹಾರ ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಪೋಷಕಗಳು ಪೋಷಣೆಗೆ ಪತ್ರ ಹರಿತು ಮತ್ತು ಸೂರ್ಯನ ಬೆಳಕು ಬೇಕು. ಪರಪೋಷಕಗಳಿಗೆ ಪೋಷಣೆಗೆ ಪತ್ರ ಹರಿತು ಮತ್ತು ಸೂರ್ಯನ ಬೆಳಕಿನ ಅಗತ್ಯತೆ ಇರೋದಿಲ್ಲ. ಇನ್ನು ಸ್ವಪೋಷಕಗಳಿಗೆ ಉದಾಹರಣೆ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಪರಪೋಷಕಗಳು ಅಂತ ಹೇಳಿದರೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು. ನೇರ ವಿದ್ಯುತ್ ಪ್ರವಾಹ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ನೋಡೋಣ. ವಿದ್ಯುತ್ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹರಿತದೆ ನೇರ ವಿದ್ಯುತ್ತು. ಇನ್ನು ಪರ್ಯಾಯ ವಿದ್ಯುತ್ತು ವಿದ್ಯುತ್ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ಇನ್ನು ನೇರ ವಿದ್ಯುತ್ ಪ್ರವಾಹವು ಹೆಚ್ಚಿನ ಶಕ್ತಿಯ ನಷ್ಟವಲ್ಲದೆ ದೂರದ ಸ್ಥಳಗಳಿಗೆ ಕಳುಹಿಸಲು ಸಾಧ್ಯವಿಲ್ಲ. ಇನ್ನು ಪರ್ಯಾಯ ವಿದ್ಯುತ್ ಪ್ರವಾಹವು ಹೆಚ್ಚಿನ ಶಕ್ತಿಯ ನಷ್ಟವಿಲ್ಲದೆ ದೂರದ ಸ್ಥಳಗಳಿಗೆ ಕಳುಹಿಸಲು ಸಾಧ್ಯ ಇದೆ. ನೆಕ್ಸ್ಟ್, ದ್ಯುತಿ ಅನುವರ್ತನೆ ಮತ್ತು ಗುರುತ್ವಾನುವರ್ತನೆ. ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗುವ ಲಕ್ಷಣ. ಈ ಕಡೆ ಸಸ್ಯದ ಬೇರುಗಳು ಭೂಮಿಯ ಕಡೆಗೆ ಬೆಳೆಯತಕ್ಕಂಥ ಲಕ್ಷಣ ಇದು. ಇನ್ನು ನೆಕ್ಸ್ಟು ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕ. ವಿದ್ಯುತ್ ಮೋಟಾರ್ ಏನು ಮಾಡ್ತದೆ ಅಂತ ಹೇಳಿದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವಾಗಿದೆ. ಇನ್ನು ವಿದ್ಯುತ್ ಜನಕವು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವಾಗಿದೆ. ನೆಕ್ಸ್ಟು ಫ್ಲೆಮಿಂಗ್ನ ಎಡಗೈ ನಿಯಮ ಆಧಾರಿತ ಸಾಧನವಾಗಿದೆ. ಇನ್ನು ವಿದ್ಯುತ್ ಜನಕವು ಫ್ಲೆಮಿಂಗ್ನ ಬಲಗೈ ನಿಯಮ ಆಧಾರಿತ ಸಾಧನವಾಗಿದೆ. ಇನ್ನು ಲೋಹಗಳು ಮತ್ತು ಅಲೋಹಗಳಿಗೆ ಭೌತ ಗುಣಗಳನ್ನು ನೋಡೋದಾದರೆ ಸಾಮಾನ್ಯವಾಗಿ ಲೋಹಗಳು ಹೊಳಿತವೆ, ಅಲೋಹಗಳು ಹೊಳೆಯೋದಿಲ್ಲ. ಇನ್ನು ಲೋಹಗಳು ಶಾಬ್ದನ ಗುಣವಿದೆ, ಇವುಗಳಿಗೆ ಶಾಬ್ದನ ಗುಣವಿಲ್ಲ. ತನ್ನೆ ಮತ್ತು ಕುಟ್ಟೆ ಗುಣವಿದೆ, ತನ್ನೆ ಮತ್ತು ಕುಟ್ಟೆ ಗುಣಗಳು ಇವುಗಳಿಗಿಲ್ಲ. ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು ಮತ್ತು ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕಗಳಾಗಿವೆ. ಇನ್ನು ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳು, ಇವುಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ನೀವು ಗಮನಿಸಬಹುದು. ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ವಾಯುವಿನಲ್ಲಿ ಉಸಿರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳನ್ನು ಇಲ್ಲಿ ಕೊಡಲಾಗಿದೆ. ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕದ ವ್ಯತ್ಯಾಸಗಳು. ಇನ್ನು ಅಯಾನಿಕ್ ಸಂಯುಕ್ತಗಳು ಮತ್ತು ಸಹ ವೆಲೆನ್ಸಿಯ ಸಂಯುಕ್ತಗಳ ವ್ಯತ್ಯಾಸಗಳನ್ನು ಇಲ್ಲಿ ಕೊಡಲಾಗಿದೆ. ಪ್ಲೀಸ್ ಪಾಸ್ ದ ವಿಡಿಯೋ ಆನ್ ಟೇಕ್ ನೋಟ್ಸ್.